ಇವತ್ತು ವ್ಯವಸಾಯಕ್ಕೆ ತೋಟಗಾರಿಕೆಗೆ ನನ್ನ ಸರ್ಕಾರ ಬಹಳಷ್ಟು ಆದ್ಯತೆಯನ್ನ ಕೊಟ್ಟಿದೆ. ಈ ಬಜೆಟ್ ಅಲ್ಲಿ 40,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಪುಷ್ಪ ಬೆಳೆಗಳ ಮಾರಾಟ ಮತ್ತು ರಫ್ತನ್ನ ಉತ್ತೇಜನ ಮಾಡೋದಿಕ್ಕೆ ಒಂದು ಯೋಜನೆಯನ್ನ ರೂಪಿಸಿದೆ. ಇದರಿಂದ ವಿಶೇಷವಾಗಿ ಫಲಪುಷ್ಪಗಳ ನಗರಿ ಅಂತ ಕರೆಸ್ಕೊಳ್ಳೋ ನನ್ನ ಚಿಕ್ಕಬಳ್ಳಾಪುರಕ್ಕೂ ನನ್ನ ಚಿಕ್ಕಬಳ್ಳಾಪುರದ ರೈತರಿಗೂ ಇದು ಬಹಳಷ್ಟು ಸಹಕಾರಿಯಾಗುತ್ತೆ ಅಂತ. ಇವತ್ತು ಏಷ್ಯಾದಲ್ಲೇ ಅತಿ ಹೆಚ್ಚು ರೇಷ್ಮೆ ಬೆಳೀತಕ್ಕಂತ ರಾಮನಗರ ಶಿಡ್ಲಘಟ್ಟ ಇವತ್ತು ಈಗಾಗಲೇ ಒಂದು 150 ಕೋಟಿ ಬಿಡುಗಡೆಯಾಗಿದೆ. ಇವತ್ತು ಮತ್ತಷ್ಟು ಹೈಟೆಕ್ ಇದ್ ಮಾಡೋದಿಕ್ಕೆ 250 ಕೋಟಿಗಳನ್ನ ನನ್ನ ಸರ್ಕಾರ ಬಿಡುಗಡೆ ಮಾಡಿ ವ್ಯವಸಾಯಕ್ಕೆ, ತೋಟಗಾರಿಕೆ ಲೆಕ್ಕಕ್ಕೆ, ರೇಷ್ಮೆಗೆ ಬಹಳಷ್ಟು ಉತ್ತೇಜನ ಕೊಟ್ಟಿದೆ. ಇವತ್ತು ಬರಗಾಲ ಜಿಲ್ಲೆಗೆ, ಬರ ಪೀಡಿತ ಜಿಲ್ಲೆಗಳಾದಂತ ಚಿಕ್ಕಬಳ್ಳಾಪುರ, ಕೋಲಾರ ಬಹಳಷ್ಟು ಜಿಲ್ಲೆಗಳಿಗೆ ಎತ್ತಿನ ಹೊಳೆ ನಮ್ಮ ಭವಿಷ್ಯ, ಎತ್ತಿನ ಹೊಳೆ ಯೋಜನೆ ನಮ್ಮ ರೈತರ ಭವಿಷ್ಯ. ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಸಾಹೇಬರಿಗೂ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಯೋಜನೆಯನ್ನ ಕಳೆದ 10-15 ವರ್ಷಗಳ ಹಿಂದೆನೆ ಸರ್ಕಾರದ ಮುಂದಿಟ್ಟು ಆ ಯೋಜನೆ ಇವತ್ತು ಅನುಷ್ಠಾನ ಆಗ್ತಿದೆ. ನಾನು ವೀರಪ್ಪ ಮೊಯ್ಲಿ ಸಾಹೇಬರಿಗೂ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ಎತ್ತಿನೊಳೆ ಪ್ರೀ ಕಮಿಷನಿಂಗ್ ಟೆಸ್ಟ್ ಮಾಡಿ ಚಾಲನೆಗೊಳಿಸ್ತೀವಿ ಅಂತ ನಮ್ಮ ಸರ್ಕಾರ ಬಜೆಟ್ ಅಲ್ಲಿ ಘೋಷಿಸಿದೆ. ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಭದ್ರಾ ಮೇಲ್ದಂಡೆ ಯೋಜನೆ ಆಗ್ಬಹುದು, ಇವತ್ತು ಸಾಕಷ್ಟು ಯೋಜನೆಗಳಿಗೆ ನನ್ನ ಸರ್ಕಾರ ಹುಟ್ಟಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ UPA 1 ಗೌರ್ಮೆಂಟ್, UPA 2 ಅಲ್ಲಿ ನಾವು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಬಡವರಿಗೆ ಹಕ್ಕಿ ಕೊಡತಕ್ಕಂಥದ್ದು ಆ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ತಂದಂತ ಅವತ್ತಿನ UPA 1 UPA 2 ಸರ್ಕಾರ. ಆದರೆ ನಂತರ ಬಂದ ಸರ್ಕಾರಗಳು ಶಾಂತಾರಾಮ್ ಕಮಿಟಿಯನ್ನ ಹಾಕಿ ಆ ಶಾಂತಾರಾಮ್ ಕಮಿಟಿಯಿಂದ ಬಡವರು ಹೊಟ್ಟೆ ಮೇಲೆ ಹೊಡಿತು. ಆ ಸರ್ಕಾರಗಳಿಗೆ ಖಂಡಿತವಾಗೂ ಆ ತೀರ್ಮಾನವನ್ನ ವಿರೋಧ ವ್ಯಕ್ತಪಡಿಸ್ತಾ, ನಂತರ ಇವತ್ತು ಬಹಳ ಸಂದರ್ಭದಲ್ಲಿ ಇವತ್ತು ಈ ನೀಟ್ CET JEE ಬರೆಯುವ ವಿದ್ಯಾರ್ಥಿಗಳಿಗೆ 20,000 ವಿದ್ಯಾರ್ಥಿಗಳಿಗೆ ನೀಟ್ ಕೋಚಿಂಗ್ ನ ಉಚಿತವಾಗಿ ಕೊಡೋದಿಕ್ಕೆ ನನ್ನ ಸರ್ಕಾರ ತೀರ್ಮಾನ ತಗೊಂಡಿದೆ. ಈ ವಿಚಾರವಾಗೂ ನನ್ನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ OBC ನಮ್ಮ ರಾಜ್ಯವನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿನಿಧಿಸುತ್ತೆ. ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ನನ್ನಂತ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರು, ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ಗೆ 4 ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅಂದ್ರೆ 100 ಸ್ಟ್ರೆಂತ್ ಇರ್ತಕ್ಕಂತ 75 ಬಾಯ್ಸ್ ಹಾಸ್ಟೆಲ್, 75 ಗರ್ಲ್ಸ್ ಹಾಸ್ಟೆಲ್ ನ ರೂಪಿಸ್ತಿದ್ದಾರೆ. ಇದು ಖಂಡಿತವಾಗೂ ನಮ್ಮ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸಸ್ ಪರವಾಗಿ ನಿಂತಿದೆ ಅಂತ. ಇವತ್ತು 150 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನ ಘೋಷಿಸಿದೆ. ಇದಕ್ಕೂ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು IIMB ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಕೂಲ್ ಸಹಯೋಗದೊಂದಿಗೆ ಅಂದ್ರೆ ಇನ್ಕ್ಯುಬೇಷನ್ ಕೇಂದ್ರಗಳನ್ನ, ಉದ್ಯಮಿಗಳನ್ನ ಉತ್ತೇಜಿಸಲು ಇವತ್ತು ನಮ್ಮ ಶಾಲೆಗಳಲ್ಲಿ A for Apple, B for Bat, C for Cat ಅಂತಾನೆ ಟೀಚ್ ಮಾಡ್ತಿದೀವಿ. ಆದ್ರೆ ನಮ್ಮ ಬಿಸ್ನೆಸ್ ಎಂಟರ್ಪ್ರಿನರ್ಸ್ಗೆ A for Asset, B for Business, C for Currency ಅನ್ನೋದನ್ನು ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ರೆ ಅದು ಖಂಡಿತವಾಗೂ ಮತ್ತಷ್ಟು ಎಂಟರ್ಪ್ರಿನರ್ಸ್ ಬರಕ್ಕೆ ಸಾಧ್ಯ ಆಗುತ್ತೆ. ನಾವು ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ಬಿಸ್ನೆಸ್ ಸ್ಕಿಲ್ಸ್ ನ ರೂಪಿಸಬಹುದು. ನಾನು ಬಹಳಷ್ಟು ಜನ ವಿಶೇಷವಾಗಿ ನನ್ನ ಕನ್ನಡ ಮಾಧ್ಯಮದ ಶಾಲೆಯ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರ, ನಾನು ಕನ್ನಡ ಮಾಧ್ಯಮದಲ್ಲಿ ಶಾಲೆಯಲ್ಲಿ ಓದ್ದೆ, ಇವತ್ತು ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ, ಕನ್ನಡ ಬರುತ್ತೆ. ಮೋಸ್ಟ್ಲಿ ಇಂಗ್ಲಿಷ್ ಏನಾದರೂ ತುಂಬಾ ಚೆನ್ನಾಗಿ ಬಂದಿದ್ರೆ ಕೆಲಸ ಸಿಕ್ಬಿಡೋದೇನೋ. ಸೊ ಇಂಗ್ಲಿಷ್ ಬರಲಿಲ್ಲ, ಕನ್ನಡ ಮಾತ್ರ ಬಂತು. ಅದಕ್ಕೆ ಇವತ್ತು ನನ್ನ ಕಂಪ್ನಿಯಲ್ಲಿ 550 ಮಂದಿಗೆ ಕೆಲಸ ಕೊಡಕ್ಕೆ ಸಾಧ್ಯ ಆಗ್ತಿದೆ. ಆ ಬಿಸ್ನೆಸ್ ಸ್ಕಿಲ್ಸ್ ನ ಕಲಿತಿದ್ದರಿಂದನೇ ಇವತ್ತೊಂದು ಒಂದು ದೊಡ್ಡ ಸಮಸ್ಯೆನ ಕಟ್ಟಕ್ಕೆ ಸಾಧ್ಯ ಆಯಿತು. ಇಂಥ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ನನ್ನ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಮೆಟ್ರೋ ರೈಲ್ನ ದೇವನಹಳ್ಳಿವರೆಗೂ ತಂದಿದ್ದಾರೆ. ನನಗೆ ಖಂಡಿತವಾಗೂ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ, ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಈ ಮೆಟ್ರೋ ರೈಲನ್ನ ಚಿಕ್ಕಬಳ್ಳಾಪುರದವರೆಗೂ ವಿಸ್ತರಣೆ ಆಗುತ್ತೆ. ನಾನು ಭಾವಿಸ್ತಾ ಇದ್ದೀನಿ ಭವಿಷ್ಯದ ನೋಯ್ಡಾ ಆಗಿ ನನ್ನ ಚಿಕ್ಕಬಳ್ಳಾಪುರ ಪರಿವರ್ತನೆ ಆಗಿರುತ್ತೆ. ಬೆಂಗಳೂರಿಗೆ ಆಲ್ಟರ್ನೇಟ್ ಸಿಟಿ ಆಗಿ ಚಿಕ್ಕಬಳ್ಳಾಪುರ ಬೆಳವಣಿಗೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಈ ನಿಟ್ಟಿನಲ್ಲಿ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಚಿಕ್ಕಬಳ್ಳಾಪುರದವರೆಗೂ ಬರುತ್ತೆ ಅಂತ. ಇವತ್ತು ಅಂಗನವಾಡಿಗಳಲ್ಲಿ ಬಹಳಷ್ಟು ಹಿಂದುಳಿದ ವರ್ಗದ ಮಕ್ಕಳೇ ಅಂಗನವಾಡಿಗೆ ಹೋಗ್ತಾರೆ. ಸ್ವಲ್ಪ ರಿಚ್ ಕ್ಲಾಸ್ ಅವರು ಪ್ರೀ ಸ್ಕೂಲ್ ಅಂತ ಹೊರಟೋಗ್ತಾರೆ. ಬಹಳಷ್ಟು ಜನ ಗ್ಯಾರಂಟಿಗಳನ್ನ ವಿರೋಧಿಸ್ತಾ ಇದ್ದಾರೆ. ಮೋಸ್ಟ್ಲಿ ನಮ್ಮ ಗ್ಯಾರಂಟಿಗಳು ರಿಚ್ ಪೀಪಲ್ ಮೇ ಕ್ರಿಟಿಸೈಸ್, ಬಟ್ ಗ್ಯಾರಂಟಿ ಇಂದ ವಿ ಬಿಕಮ್ ರಿಚ್ ಇನ್ ದ ಹಾರ್ಟ್ ಆಫ್ ದ ಪುವರ್. ನಾವು ಬಡವರ ಹೃದಯದಲ್ಲಿ ಶ್ರೀಮಂತರಾಗಿದ್ದೀವಿ ಗ್ಯಾರಂಟಿ ಯೋಜನೆಗಳಿಂದ. ನಾನು ಸರ್ಕಾರಕ್ಕೆ ಇವತ್ತು ನಮ್ಮ ಸರ್ಕಾರದ ವಿಷನ್ ನೋಡಿ ಸಭಾಧ್ಯಕ್ಷರೇ, ಸೆರೆಬ್ರಲ್ ಪ್ಯಾಲ್ಸಿ, ಮಸ್ಕ್ಯುಲರ್ ಡಿಸ್ಟ್ರೋಪಿ, ಪಾರ್ಕಿನ್ಸನ್ ಡಿಸೀಸಸ್, ಮಲ್ಟಿಪಲ್ ಸ್ಕ್ಲಿರೋಸಿಸ್, ಇಂಥ ಕಾಯಿಲೆಗಳು ಐಡೆಂಟಿಫೈ ಮಾಡೋದೇ ಕಷ್ಟ, ಅಂಥವ್ರಿಗೂ ಇವತ್ತು ಸಹಾಯಧನವನ್ನ ಎಕ್ಸ್ಟೆಂಡ್ ಮಾಡ್ತಿದೆ. ಇವತ್ತು ನನ್ನ ಸರ್ಕಾರ ಇಂಥ ಒಂದು ಬಜೆಟ್ ಮಂಡಿಸಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ನಾನೆಲ್ಲ
ಬಿಜೆಪಿಯ ಶಾಸಕರಿಗೆ ಪ್ರತಿಪಕ್ಷದವರಿಗೆ ವಿನಂತಿಸ್ತೇನೆ, ಇಂಥ ಒಂದು ಅದ್ಭುತವಾದ ಬಜೆಟ್ ಅನ್ನ ದಯವಿಟ್ಟು ಸಹಕರಿಸಿ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಸಭಾಧ್ಯಕ್ಷರೇ, ಇಫ್ ದ ಪೀಪಲ್ ಶೇಕ್ಸ್ ದ ನೆಸ್ಟ್ ದೇ ಆರ್ ಪ್ರಿಪೇರಿಂಗ್ ಟು ಫ್ಲೈ ಹೈಯರ್ ಅಂತ. ಮೋಸ್ಟ್ಲಿ ನಮ್ಮ ಸರ್ಕಾರದ ಯೋಜನೆಗಳನ್ನ ಪ್ರತಿಪಕ್ಷದವರು ಅಲುಗಾಡಿಸಕ್ ಟ್ರೈ ಮಾಡಿದ್ರು ನಾವು ಜನರ ಮನಸ್ಸಲ್ಲಿ ಮತ್ತಷ್ಟು ಬೆಳೀತಾ ಇರ್ತೀವಿ ಅಂತ ಹೇಳ್ತಾ, ನನ್ನ ಸರ್ಕಾರಕ್ಕೆ ಪ್ರತಿಯೊಂದು ಶಾಸಕರಿಗೆ ಇಂಥ ಬಜೆಟ್ ಅನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ, ನನ್ನ ಸರ್ಕಾರ ಇವತ್ತು ಫುಡ್ ಸೆಕ್ಯೂರಿಟಿಯಿಂದ ಹಿಡಿದು ಬಹಳಷ್ಟು ಯೋಜನೆಗಳನ್ನ ತಂದಿದೆ. ಇಂಥ ಬಜೆಟ್ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಪ್ರತಿಯೊಬ್ಬರನ್ನ ಸ್ಮರಿಸ್ತಾ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ಸಭಾಧ್ಯಕ್ಷ.